सुधामप्यास्वाद्य प्रतिभयजरां मृत्युहरिणीं विपद्यन्ते विश्वे विधिशतमखाद्यादिविशदः करालं यत्क्ष्वेलं कबलितवतः कालकलना न शम्भोस्तन्मूलं तव जननिताटंकमहिमा। ಅಮೃತವನ್ನ ಸೇವಿಸುವುದಕ್ಕೆ ದೇವತೆಗಳಿಗೆ ಮೂರು ಕಾರಣ ಇದೆ. ಒಂದು ಪ್ರತಿಭಯ, ಜರ, ಮೃತ್ಯು. ಪ್ರತಿಭಯ ರಾಕ್ಷಸರಿಂದ ಆಗುವ ಭೀತಿ, ಎರಡನೇದು ಜರ ಮುಪ್ಪು, ಮತ್ತೊಂದು ಮೃತ್ಯು ಸಾವು. ಈ ಮೂರು ಬರಬಾರದು ಅಂತ ದೇವಾನುದೇವತೆಗಳೆಲ್ಲ ಅಮೃತವನ್ನು ಸೇವಿಸಿದರು, ಆದರೆ ಯಾರೂ ಕೂಡ ಉಳಿಯೋದಿಲ್ಲ. ಒಬ್ಬ ಮಾತ್ರ ಶಿವ ಉಳಿತಾನೆ. ಹಾಗೆ ಅವನು ಉಳಿಯೋದಕ್ಕೆ ಮಾತೆಯ ಮಾಂಗಲ್ಯವೇ ಕಾರಣ ಅಂತ ಈ ಶ್ಲೋಕ ಹೇಳುತ್ತೆ. ಪ್ರತಿಭಯ ಜರಾ ಮೃತ್ಯುಹರಿಣೀಂ, ಪ್ರತಿಭಯ ವೈರಿಗಳ ಭೀತಿ, ಜರ ಮುಪ್ಪು, ಮೃತ್ಯುಹರಿಣೀಂ ಸಾವನ್ನು ದೂರಗೊಳಿಸುವಂತಹ, ಸುಧಾಮಪಿ ಆಸ್ವಾದ್ಯ ಅಮೃತವನ್ನು ಆಸ್ವಾದಿಸಿಯೂ ಸಹ, ವಿಪದ್ಯಂತೆ ವಿಶ್ವೇ ವಿಧಿ ಶತಮಖಾದ್ಯಾಹ ದಿವಿಷದಃ. ವಿಶ್ವೇ ಈ ಜಗತ್ತಿನಲ್ಲಿ, ವಿಧಿ ಶತಮಖಾದ್ಯಾಹ ವಿಧಿ ಬ್ರಹ್ಮ, ಶತಮಖ ನೂರು ಯಜ್ಞಗಳನ್ನು ಮಾಡಿದ ಇಂದ್ರ ಮೊದಲಾದಂತಹ, ದಿವಿಷದಃ ದೇವಾನುದೇವತೆಗಳು ಕೂಡ ವಿಪದ್ಯಂತೆ ನಾಶವನ್ನು ಹೊಂದಿಬಿಡ್ತಾರೆ. ಆದರೆ ತಾಯಿಯೇ ಕರಾಲಂ ಯತ್ಕ್ಷ್ವೇಲಂ ಕಬಲಿತವತಃ ಕಾಲಕಲನ, ಸಮುದ್ರ ಮಥನದಲ್ಲಿ ಯಾವ ಹಾಲಾಹಲ ವಿಷ ಭೀಕರವಾಗಿ ಬಂದಿತೋ, ಯಾವ ವಿಷ ಜಗತ್ತನ್ನು ನಾಶ ಮಾಡುತ್ತೆ ಅಂತ ಶಿವ ಕುಡಿದನೋ, ಕುಡಿದ್ರೆ ಎಲ್ಲಿ ಅವನ ಶರೀರದ ಒಳಗಿರುವಂತಹ ಸಮಸ್ತ ಜೀವಜಂತುಗಳು ನಾಶವಾಗ್ಬಿಡುತ್ತೆ ಅಂತ ಪಾರ್ವತಿ ಬಂದು ಅವನ ಕುತ್ತಿಗೆಯನ್ನು ಹಿಡಿದಳೋ, ಅಂತಹ ವಿಷವನ್ನು ಕುಡಿದೂ ಕೂಡ ಶಿವ ಬದುಕಿದಾನೆ ಅಂದರೆ, ಕರಾಲಂ ಯತ್ಕ್ಷ್ವೇಲಂ ಕಬಲಿತವತಃ ಕಾಲಕಲನ, ಕಾಲಮಹಿಮೆಯಿಂದ ಕರಾಲವಾದ ಯಾವ ವಿಷವನ್ನು ಕುಡಿದೂ ಕೂಡ, ನ ಶಂಭೋಸ್ತನ್ಮೂಲಂ ಅದಕ್ಕೆ ಶಂಭುವಿನ ಕಾರಣ ಏನೂ ಇಲ್ಲ, ತವ ಜನನಿ ತಾಟಂಕ ಮಹಿಮ, ಎಲೈ ಮಾತೆಯೇ ಅದು ನಿನ್ನ ತಾಟಂಕ ಮಹಿಮೆ, ನಿನ್ನ ಬೆಂಡೋಲೆಯ ಓಲೆಯ ಮಹಿಮೆ, ನಿನ್ನ ಮೂಗುತಿಯ ಮಹಿಮೆ, ನಿನ್ನ ಮಾಂಗಲ್ಯದ ಮಹಿಮೆ, ಇದು ನೀನು ಸುಮಂಗಲಿಯಾಗಿರುವುದರ ಮಹಿಮೆ. ಆ ಜಗನ್ಮಯಿ ಒಬ್ಬ ಸಾಧ್ವೀಮಣಿ. ಈ ಶ್ಲೋಕದಲ್ಲಿ ಅವಳ ಪಾತಿವ್ರತ್ಯದ ಮಹಿಮೆ ತಿಳಿದು ಬರುತ್ತದೆ. ನಮ್ಮಂತಹ ಸಾಮಾನ್ಯರ ಬಗ್ಗೆ ಹೇಳುವುದಾದರೆ, ಜನ್ಮ ಮೃತ್ಯು ಜರಾತಪ್ತ ಜನವಿಶ್ರಾಂತಿದಾಯಿನಿ ಆ ಮಹಾಮಾತೆ. ನಮಗಿರುವ ಜನ್ಮ ಹುಟ್ಟು ಮೃತ್ಯು ಸಾವು ಜರ ಮುಪ್ಪು, ಇದರಿಂದ ನಾವು ತಪ್ತ ನೊಂದಿದ್ದೇವೆ, ಬೇಕಾದಷ್ಟು ನೊಂದಿದ್ದೇವೆ. ಅಂತಹ ಎಲ್ಲ ಜನತೆಗೆ ವಿಶ್ರಾಂತಿಯನ್ನು ನೀಡುವವಳು ವಿಶ್ರಾಂತಿದಾಯಿನಿ ಆ ಮಹಾಮಾತೆ.